ದೇಶದ ಒಳಗಿನ ರಾಜಕಾರಣ ಬೇರೆ ದೇಶದ ಹೊರಗಿನ ರಾಜತಾಂತ್ರಿಕ ನಡವಳಿಕೆ ಬೇರೆ ಎರಡೂ ಬೇರೆ ಪಾಟ್ನಾದಲ್ಲಿ ನಾಳೆ ಮೋದಿಯ ವಿರುದ್ಧ ಕಹಳೆಯನ್ನು ಮೊಳಗಿಸಲು ವಿಪಕ್ಷಗಳು ಸಜ್ಜಾಗುತ್ತಿದ್ದರೆ ಭಾರತದ ಕಹಳೆಯನ್ನು ಮೋದಿ ಅಮೆರಿಕದಲ್ಲಿ ಮೊಳಗಿಸುತ್ತಿದ್ದಾರೆ ಎರಡು ಬೇರೆ ಬೇರೆ ಆದರೆ ರಾಜಕೀಯವಾಗಿ ಮತ್ತು ದೇಶಕ್ಕೆ ಮೋದಿ ಅವರು ನಿನ್ನೆ ಯೋಗದ ದಿನವನ್ನು ನ್ಯೂಯಾರ್ಕ್ನಲ್ಲಿ ಮುಗಿಸಿ ಇವತ್ತು ವಾಷಿಂಗ್ಟನ್ಗೆ ಬಂದು ಸೇರಿಕೊಂಡರು ಅವರು ವಾಷಿಂಗ್ಟನ್ನಲ್ಲಿ ಬಂದು ಇಳಿದಾಗ ಮಳೆ ಬೀಳ್ತಿತ್ತಂತೆ ಮಳೆಯ ಮಧ್ಯೆಯೇ ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ನುಡಿಸಿದ್ರು ಅದರಲ್ಲಿ ಸ್ವಾಗತವನ್ನು ಪಡ್ಕೊಂಡ್ರು ಆ ನಂತರ ಅವರನ್ನು ಇವತ್ತು ಅಂದರೆ ಇಂದು ಬೆಳಿಗ್ಗೆ ಅಲ್ಲಿ ನಮಗಿಲ್ಲಿ ರಾತ್ರಿ ಅವರಿಗೆ ಅಲ್ಲಿ ಬೆಳಗ್ಗೆ ದೃಶ್ಯಗಳನ್ನು ಟಿ ವಿ ಮುಂದೆ ನೋಡ್ತಾ ಇದ್ದೀರಿ ವಾಷಿಂಗ್ಟನ್ನ ವೈಟ್ ಹೌಸ್ ಶ್ವೇತ ಭವನದಲ್ಲಿ ಅಲ್ಲಿ ರಾಷ್ಟ್ರಪತಿ ಜೋ ಬೈಡನ್ ಹಾಗೂ ಅವರ ಪತ್ನಿ ಡಾಕ್ಟರ್ ಜಿಲ್ ಬೈಡನ್ ಇವರಿಬ್ಬರು ಅವರನ್ನು ಅದ್ಧೂರಿಯಾಗಿ ಬಹಳ ರಾಜಮಾರ್ಗ ಮರ್ಯಾದೆಯೊಂದಿಗೆ ಅವರನ್ನು ಬರಮಾಡಿಕೊಂಡರು ಅದು ಸಾಮಾನ್ಯ ಏನು ದೊಡ್ಡದು ಅದು ಅಂದರೆ ಸಾಮಾನ್ಯ ಈ ಪರಿಪ್ರಮಾಣದಲ್ಲಿ ಸ್ವಾಗತ ಕಾರ್ಯಕ್ರಮ ನಡೆಯುವುದಿಲ್ಲ ಅಲ್ಲಿ ಒಬ್ಬರು ಅಮೆರಿಕದ ಬರಹಗಾರರು ಯಾರೋ ಯಾವುದೋ ಟಿ ವಿನಲ್ಲಿ ಅಮೆರಿಕದ ಟಿ ವಿಗಳು ಎಲ್ಲೋ ಹೇಳ್ತಾ ಇದ್ದಿದ್ದು ನೋಡ್ತಾ ಇದ್ದೆ ಹೇಳ್ತಿದ್ರು ಶ್ವೇತಭವನದ ಈ ಸ್ವಾಗತ ಸಮಾರಂಭ ಎಷ್ಟು ಉತ್ಸಾಹ ಮತ್ತು ಆ ಅರೇಂಜ್ಮೆಂಟ್ಗಳು ಅಂದರೆ ವ್ಯವಸ್ಥೆ ಮಾಡಿರುವುದು ಪ್ರತಿಯೊಂದು ಡೀಟೈಲು ಪ್ರತಿಯೊಂದು ವಿವರಗಳನ್ನು ನೋಡಿರೋದು ಇಷ್ಟೆಲ್ಲ ಜನರನ್ನು ಹಿಂಗೆ ತಂದಿರೋದು ಮಾಡೋದೆಲ್ಲ ನೋಡಿದ್ರೆ ಪೋಪ್ ಬಂದಾಗಿ ಹೀಗಿತ್ತು ಅಂತ ಹೇಳ್ತಿದ್ರು ಅದು ಮೇಲೆ ಈಗ ಆ ಥರದ ಉತ್ಸಾಹ ಅಂದರೆ ಇದಲ್ಲ ಬೇರೆ ಅಲ್ಲ ಅರ್ಥ ಅಂತ ಏನೇ ಆಗಲಿ ಭಾರತೀಯರು ಅಸಂಖ್ಯಾತ ಸಂಖ್ಯೆಯಲ್ಲಿ ಅಂದರೆ ಭಾರತದ ಅಮೆರಿಕರು ಅಥವಾ ಭಾರತದವರು ಎಲ್ಲರೂ ವೈಟ್ ಹೌಸಿನ ಶ್ವೇತ ಭವನದ ಹುಲ್ಲು ಹಾಸಿನ ಮುಂದೆ ಸೇರಿದ್ರು ಸಾವಿರಾರು ಜನ ಎಲ್ಲರೂ ಮೋದಿ ಮೋದಿ ಅಂತ ಜೈಕಾರ ಹಾಕಿದ್ರು ಅದಕ್ಕೆ ಇನ್ನೊಬ್ರು ಕಾಮೆಂಟ್ರೇಟರ್ ಹೇಳ್ತಾ ಇದ್ರು ಇದು ನಮಗೆ ಹೊಸ ಅದು ಅಂತ ಮೋದಿ ಜಯ ಘೋಷ ವೈಟ್ ಹೌಸ್ ಒಳಗಡೆ ನಮ್ಗೆ ಇದು ಕಾಮನ್ ಅಲ್ಲ ಬಹಳ ಹತ್ತಾರು ರಾಷ್ಟ್ರಗಳ ಮುಖ್ಯಸ್ಥರಗಳು ವೈಟ್ ಹೌಸ್ಗೆ ಬರೋದು ಉಂಟು ಅವರ ಸ್ವಾಗತ ಮಾಡಿ ಒಳಗೆ ಕರ್ಕೊಂಡೋಗಿ ಮಾತಾಡೋದು ಬಟ್ ಈ ತರದ ಸ್ವಾಗತವೂ ಅವ್ರಿಗೆ ಸಿಗಲ್ಲ ಎರಡಿದು ಅವ್ರು ಬಂದಾಗ ಈ ರೀತಿ ಜನ ಸೇರ್ಕೊಂಡು ಮೋದಿ ಮೋದಿ ಅಂತ ವೈಟ್ ಹೌಸ್ ಒಳಗಡೆ ಹೋಗಲ್ಲ ಎರಡು ತುಂಬಾ ಅದು ಅಂತ ಹೇಳ್ಕೋತಿದ್ರು ಭಾರತ್ ಮಾತಾಕಿ ಜೈ ಒಂದೇ ಮಾತರಂ ಘೋಷಗಳು ಮೊಳಗತಾನೆ ಇತ್ತು ಸ್ವಾಗತವನ್ನ ಸ್ವೀಕಾರ ಮಾಡಿದ್ರು ಪಿ ಪಿ ಎಲ್ಲ ಇತ್ತು ಎಲ್ಲ ಬಂತು ಪಾಸ್ ಪಾಸ್ಟ್ ಎಲ್ಲ ನಡೀತು ಡಮ್ ಡಮ್ ಅಂತೆಲ್ಲ ಹೊಡೆದ್ರು ಗಳಿಗೆ ಎಲ್ಲ ಆದ್ಮೇಲೆ ಸ್ವಾಗತ ಮಾಡಿದ್ರು ಮೂವತ್ತು ವರ್ಷಗಳ ಹಿಂದಿನ ದೃಶ್ಯ ಬಹುಜನರ ಮನಸ್ಸಿನಲ್ಲಿ ಬಂದಿರಬಹುದು ಈ ವೈಟ್ ಹೌಸ್ ಏನಿತ್ತು ಇವತ್ತವರನ್ನ ಹೀಗೆಲ್ಲ ಸ್ವಾಗತ ಮಾಡಿದ್ರು ಅದಕ್ಕೆ ಜನ ಒಳಕ್ಕೋಗದೇ ಇರಲಿಂತ ಅಂತ ನಮ್ಮ ವಿಧಾನಸೌಧದ ಮುಂದೆ ಹಾಕಿರುವ ಆ ಕಬ್ಬಿಣದ ಸರಳುಗಳಿರುವ ಬಾಗಿಲು ಅಲ್ಲಿದೆ ನೋಡಿ ಈಗ ಬಂತು ದೃಶ್ಯ ಅದನ್ನು ಹಾಕಿದ್ದಾರೆ ಅಲ್ಲಿ ನಿಂತ್ಕೊಂಡು ಎಲ್ಲರೂ ಹಿಂಗ್ ನಿಂತ ಒಂದು ಫೋಟೋ ಹಿಂಗೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೋಬೇಕಲ್ಲಿ ವೈಟ್ ಹೌಸ್ ಹಿಂಭಾಗದಲ್ಲಿ ಅದಷ್ಟೇ ಜನಕ್ಕೆ ಹೋಗೋಕ್ಕಾಗುತ್ತೆ ವೈಟ್ ಹೌಸ್ ಒಳಕ್ಕೆ ಹೋಗೋಕ್ಕೆ ಬೇರೆ ವ್ಯವಸ್ಥೆ ಇದೆ ಅದಕ್ಕೆ ಮೊದಲೇ ಪರ್ಮಿಷನ್ ತೊಗೊಂಡಿದ್ರೆ ಹೋಗಿ ಬರ್ಬೋದು ನೋಡೋಕ್ಕೆ ಅಂತಲೇ ಒಂದಷ್ಟು ಜಾಗ ಬಿಡ್ತಾರೆ ಅಲ್ಲಿ ಅದು ಬೇರೆ ವಿಚಾರ ಅಂತ ಈಗ ನಮ್ಮ ಮೈಸೂರು ಅರಮನೆಗೆ ಹೋದರೆ ಕಣ್ ಕಡೆ ಎಲ್ಲ ಓಡಾಡಕ್ಕಾಗಲ್ಲ ಅದು ಎಷ್ಟೋ ಜಾಗ ಬಿಟ್ಟಿದ್ದಾರೆ ಅಲ್ಲಿ ಅವ್ನು ನೋಡ್ಕೊಬನ್ನಿ ಅಂತ ಹಾಗೆ ಅಲ್ಲಿಗೆ ಅಮೆರಿಕಕ್ಕೆ ಹೋಗಿದ್ದ ಮೋದಿ ಆ ಗೇಟ್ ಆಚೆ ಅದರ ಸರಳುಗಳ ಆಚೆ ನಿಂತ್ಕೊಂಡು ಒಂದು ಪೊಡತ ಕಂಡ್ರೆ ನೋಡ್ತಾ ಇದ್ದೀನಿ ಇಟ್ ಹೆಂಗಾಗತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎನ್ನಕ್ಕೆ ಏನೇನು ಆಗಬೇಕಾ ಮೇ ಬಿ ಈ ಥರದ್ದು ತುಂಬ ಜನಕ್ಕಾಗಿರುತ್ತೆ ಹೊಳೆ ನರಸಿಪುರದಲ್ಲಿ ಅವ್ರು ಪಾಡಗವರು ಡಿಪ್ ಇದು ಡಿಪ್ಲೊಮಾನೋ ಇಂಜಿನಿಯರಿಂಗೋ ಮಾಡ್ಕೊಂಡಿದ್ದ ದೇವೇಗೌಡರು ಪ್ರಧಾನಿ ಆದಾಗಲೂ ಅಥವಾ ಒಬ್ಬರು ಲಾಯರ್ ಆದರೆ ನಾನು ಸಾಕು ಅನ್ನೋ ಅರ್ಥದಲ್ಲಿ ಕೊಳಿತುಕೊಂಡಿದ್ದಂಥ ಸಿದ್ದರಾಮಯ್ಯ ಇರ್ಬೋದು ನಾನೊಬ್ರು ಲಾಯರ್ ಅಂದ್ಕೊಂಡು ಕೂತಿದ್ರು ಅವ್ರು ಪಾಡ್ಗವರು ಅಲ್ಲಿಂದ ಪ್ರಯಾಣ ಎಲ್ಲಿವರೆಗೂ ಬಂತು ನೋಡಿ ಇವತ್ತು ದೇವೇಗೌಡರ ಪ್ರಯಾಣ ಎಲ್ಲಿಂದ ಎಲ್ಲಿವರೆಗೂ ಹೋಯ್ತು ನೋಡಿ ಹಾಗೆ ಮೋದಿ ಅವರದ್ದು ಪ್ರಯಾಣ ಎಲ್ಲಿಂದ ಎಲ್ಲಿಗೆ ಹೋಗಿದೆ ನೋಡಿ ಬಹಳ ಜನಕ್ಕೆ ಇದು ಅರ್ಥವಾಗಲ್ಲ ಪ್ರಜಾಪ್ರಭುತ್ವದ ಬ್ಯೂಟಿ ಇದು ನಾನು ಇದೇ ಮಾತನ್ನು ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಕಲೀತದ್ದು ರಾಹುಲ್ ಗಾಂಧಿಗೆ ಅರ್ಥವಾಗಬೇಕಾಗಿಲ್ಲ ಅದು ಅಥವಾ ಇನ್ಯಾರೋ ರಾಜಕಾರಣಿಗಳ ಸುಪುತ್ರರಾಗಿ ಸುಪುತ್ರಿಯರಾಗಿ ಹುಟ್ಟಿ ಹುಟ್ಟುವಾಗಲೇ ಅಧಿಕಾರವನ್ನು ಹಣವನ್ನು ಶ್ರೀಮಂತಿಕೆಯನ್ನು ಎಲ್ಲವನ್ನು ಜೊತೆಯಲ್ಲಿ ಹೊತ್ತುಕೊಂಡೇ ಬಂದಿರೋರು ಅವ್ರಿಗೆ ಅರ್ಥವಾಗಲ್ಲ ಇದು ಅವ್ರಿಗೆ ಅರ್ಥವಾಗಬೇಕಾಗಿ ಇಲ್ಲವೂ ಇಲ್ಲ ನನ್ನ ಪ್ರಕಾರದಲ್ಲಿ ಕಷ್ಟದಿಂದ ಸಂಪಾದನೆ ಅಂತಹ ಮೋದಿ ಇವತ್ತು ಸಿಕ್ಕ ಅಲ್ಲಿಯ ಜೈಕಾರ ಏನು ಅಂತ ನೋಡ್ಕೊಳ್ಳಿ ಇಡೀ ಅಮೆರಿಕದ ಆಡಳಿತ ವ್ಯವಸ್ಥೆ ಅಲ್ಲಿ ಸಾಲುಗಟ್ಟಿ ನಿಂತಿತ್ತು ಅವರ ಸ್ವಾಗತದಲ್ಲಿ ವೈಟ್ ಹೌಸ್ಗೆ ಬಂದಿದ್ದೇ ಮೂವತ್ತು ವರ್ಷದ ಹಿಂದೆ ಸಾಮಾನ್ಯರಲ್ಲಿ ಒಬ್ಬ ಸಾಮಾನ್ಯನಾಗಿ ಅದನ್ನು ಹೊರಗಡೆ ನಿಂತ್ಕೊಂಡು ನೋಡಿ ಖುಷಿಪಟ್ಟಿದ್ದೆ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ನನ್ನ ಭಾಗ್ಯ ಇದು ನೂರ ನಲವತ್ತು ಕೋಟಿ ಭಾರತೀಯರಿಗೆ ಸಂದ ಗೌರವವೂ ಇದು ಇನ್ನು ಅಂತಂದರು ಪ್ಲಸ್ ಭಾರತೀಯರದ್ದು ಇದಿದೆ ನಮ್ಮದು ವಿಷಸ್ ನಿಮಗಿದೆ ಭಾರತದ ಬಾವುಟ ಅಮೇರಿಕದ ಸ್ಟಾರ್ಸ್ ಆ್ಯಂಡ್ ಸ್ಟ್ರೈಪ್ಸ್ ಅಂದರೆ ಅವರ ಬಾವುಟದಲ್ಲಿ ಸ್ಟಾರ್ಗಳು ಮತ್ತು ಸ್ಟ್ರೈಪ್ಗಳು ಇವೆ ಸ್ಟಾರ್ಗಳಿಗೆ ನಮ್ಮ ಬಾವುಟದಲ್ಲಿ ಕೇಸರಿ ಬಿಳಿ ಹಸಿರು ಅಂದರೆ ಅದಕ್ಕೆ ಏನೊಂದು ಅರ್ಥವನ್ನು ಇಟ್ಕೊಂಡಿದ್ದೀವೋ ಹಾಗೂ ಅಲ್ಲಿ ಸ್ಟಾರ್ಗಳು ಅಂದರೆ ಒಂದೊಂದು ಸ್ಟಾರ್ಗೆ ಅವ್ರದ್ದು ಒಂದೊಂದು ರಾಜ್ಯ ಹಾಗಾಗಿ ಅವರ ಬಾವುಟ ಇವಾಲ್ವ್ ಆಗಿದೆ ಅಂದರೆ ಒಂದೊಂದು ರಾಜ್ಯವನ್ನು ಅಮೆರಿಕ ಸೇರಿಸಿಕೊಂಡು ಬಂದಂತೆಲ್ಲ ಆ ಸ್ಟಾರ್ಗಳನ್ನು ಆ್ಯಡ್ ಮಾಡಿಕೊಂಡು ಬಂದರು ಅವರು ಅಮೆರಿಕದ ಬಹುವ ಭಾಗ ಭೂಭಾಗ ಅಮೆರಿಕದ್ದಲ್ಲ ಕೆಲವು ಭೂಭಾಗವನ್ನು ಅಮೆರಿಕ ಬಹಳ ವಿಚಿತ್ರ ಇವತ್ತು ಹೇಳಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ನಾವಿಲ್ಲಿ ತರ್ಟಿ ಫಾರ್ಟಿ ಸೈಟ್ ತಗೊಂಡಾಗ ಅವರು ಅದು ರಾಜ್ಯಗಳನ್ನೇ ಖರೀದಿಸಿದ್ದಾರೆ ಬೇರೆ ದೇಶಗಳಿಂದ ಓಕೆ ಇದೆಲ್ಲ ಹಿಸ್ಟ್ರಿ ಹಿಂದಿನ ಹಿಸ್ಟ್ರಿ ಇದು ಹೇಳ್ತಿರೋದು ಏನೇ ಅದಕ್ಕೆಲ್ಲ ಒಳ್ಳೇದಾಗ್ಲಿ ಅಂದ್ರೂ ಮೇರಾ ಭಾರತ್ ಮಹಾನ್ ಭಾರತಕ್ಕೆ ಒಳ್ಳೇದಾಗಲಿ ಜೈ ಜೈ ಭಾರತ್ ಭಾರತ್ ಅಂತಂದ್ರು ಪ್ಲಸ್ ಅದಕ್ಕೆ ಗಾಡ್ ಪ್ಲಸ್ ಅಮೇರಿಕಾ ಅಂತಂದ್ರು ಅಮೆರಿಕದ ರಾಜಕಾರಣಿಗಳಿಗೆ ಅದೊಂದು ಅಭ್ಯಾಸ ಇದೆ ಎಲ್ಲವನ್ನ ಮಾಡಿ ಮುಗಿಸಿದ ಮೇಲೆ ಗಾಡ್ ಪ್ಲಸ್ ಅಮೆರಿಕ ಅಂದ್ಬಿಟ್ಟು ಹೋಗ್ತಾರೆ ಆಯ್ತು ಒಂದಿಷ್ಟು ತುಣುಕುಗಳನ್ನ ನಿಮ್ಮ ಮುಂದೆ ಈಗ ಹಾಜರುಪಡಿಸ್ಬಿಡ್ತೀನಿ ಆಮೇಲೆ ಏನಿದು ಇಷ್ಟೆಲ್ಲ ಮಾತುಕತೆ ಆಗಿ ಏನು ಭರ್ಜರಿಯಾಗಿ ರಾಜ ಮಹಾರಾಜರಿಗೆ ಕೊಟ್ಟ ಗೌರವದಂತೆ ಕರ್ಕೊಂಬಂದೆಲ್ಲ ಮಾಡ್ಬಿಟ್ರೆ ರೀ ಪ್ರಯೋಜನ ನಮಗೆ ಅಂದರೆ ಯಾವಾಗಲೂ ಅಷ್ಟೆ ಇದೆಲ್ಲ ಮೇಲ್ನೋಟಕ್ಕೆ ಒಳಗಡೆ ನಡೆಯುವುದು ಇಂಪಾರ್ಟೆಂಟ್ ಅಲ್ವಾ ಕಡುಬು ಎಷ್ಟೇ ಚೆನ್ನಾಗಿರ್ಬೋದು ಒಳಗಡೆ ಹೂರಣ ಚೆನ್ನಾಗಿರಬೇಕು ಆಗಲೇ ರುಚಿ ಅದು ರುಚಿ ಕೈಗೆ ಸಿಕ್ಕಬೇಕು ಹಾಗೆ ಒಳಗಡೆ ಏನು ಮಾತುಕತೆಗಳು ಏನು ಒಪ್ಪಂದಗಳು ಏನು ದೇಶಕ್ಕಾಗುವ ಲಾಭ ಏನು ನಷ್ಟ ಏನು ಇದು ಇಂಪಾರ್ಟೆಂಟ್ ಅದು ಆಮೇಲೆ ಬರೋಣ ಮೊದಲು ಶ್ವೇತಭವನಕ್ಕೆ ಮೋದಿಯವರು ಆಗಮಿಸಿದ್ದ ದೃಶ್ಯ ಅವರ ಕಾರ್ ಬಂದಲ್ಲಿ ನಿಲ್ಲತ್ತೆ ಅದಕ್ಕೆ ಮೊದಲೇ ಅಮೆರಿಕ ಪ್ರೆಸಿಡೆಂಟ್ ಬಂದು ನಿಂತಿರ್ತಾರೆ ಅವರು ಅವ್ರ ಶ್ರೀಮತಿ ಮತ್ತು ಅವರ ಇಂಟೈರ್ ಸಂಪುಟ ಎಲ್ಲ ಬಂದು ನಿಂತಿರುತ್ತೆ ಬಂತದ್ ಕೂಡಲೇ ಅವ್ರನ್ನ ಅವರಿಬ್ಬರು ಸ್ವೀಕ ಸ್ವಾಗತ ಮಾಡಿಕೊಂಡ್ರು ಕರ್ಕೊಂಡ್ರು ಒಳಕ್ಕೆ ಈ ಹಂತದಲ್ಲಿ ಅಲ್ಲಿ ನೀವು ಎಡಭಾಗದಲ್ಲಿ ಕಾರಿನ ಮುಂಭಾಗದಲ್ಲಿ ಆ ಕಡೆಗೆ ಕಮಲಾ ಹ್ಯಾರೀಸ್ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಅದನ್ನು ಅಮೆರಿಕದ ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು ನೋಡಿ ಒಂದು ಇಪ್ಪತ್ತೆರಡು ವರ್ಷದ ಒಂದು ಹೆಣ್ಣು ಮಗಳು ಕ್ಯಾನ್ಸರಿನಲ್ಲಿ ಸಂಶೋಧನೆ ಮಾಡುವಂತಹ ಕನಸಿನೊಂದಿಗೆ ಆದರೆ ತಾನುಗೆ ಒಳ್ಳೆಯದಾಗಬೇಕು ತನ್ನ ಮಕ್ಕಳಿಗೆಲ್ಲ ಒಳ್ಳೇದಾಗಬೇಕು ಅನ್ನೋ ದೃಢ ಸಂಕಲ್ಪದೊಂದಿಗೆ ಕನಸುಗಳೊಂದಿಗೆ ಬಂದ ಒಂದು ಹೆಣ್ಣು ಮಗಳ ಮಗಳು ಇವತ್ತು ಈ ದೇಶದ ಉಪಾಧ್ಯಕ್ಷೆ ಅಂತ ಅವರು ಹೇಳಿಕೊಡ್ರು ಅಂದರೆ ಅರ್ಥ ಅಮೆರಿಕಾದಲ್ಲಿ ಆ ಅವಕಾಶಗಳು ಇದೆ ಎಲ್ಲರಿಗೂ ಅನ್ನೋದನ್ನ ಹೇಳ್ಕೊಳಕ್ಕೆ ಅವರು ಕೂಡ ಅಲ್ಲಿ ಹಾಜರಿದ್ದರು ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಹಾಗೆ ನೋಡಿದ್ರೆ ಒಂದಿಷ್ಟು ಚಿಟಿ ಪಿಟಿ ಚೀಟಿ ಪಿಟಿ ಮಾಡಿರೋದು ಉಂಟು ಕಮಲಾ ಹ್ಯಾರಿಸ್ ಎಲ್ಲ ಬಿ ಜೆ ಪಿ ಅಥವಾ ಮೋದಿ ಅಥವಾ ಕೆಲವು ಐಡಿಯಾಲಜಿಕಲ್ ಸೈದ್ಧಾಂತಿಕ ನಿಲುವುಗಳ ವಿಚಾರದಲ್ಲಿ ಈಗ ಅದನ್ನೆಲ್ಲ ಬಿಟ್ಟಿದ್ದಾರೆ ಅವರು ಆದರೆ ಅವರಿಗೆ ಅಧಿಕಾರದ ಒತ್ತಡ ಏನು ಅನ್ನೋದು ಗೊತ್ತಾಗಿರುತ್ತೆ ಕ್ಯಾಬಿನೆಟ್ ಸಚಿವರನ್ನೆಲ್ಲ ಪರಿಚಯ ಮಾಡಿಸಿದ್ರು ಭಾರತದ ಪರವಾಗಿಯೂ ಜೈಶಂಕರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಎಲ್ಲ ಇದ್ದರು ವೈಟ್ ಹೌಸ್ನಲ್ಲಿ ನಂತರ ನಮ್ಮ ರಾಷ್ಟ್ರಗೀತೆ ಹಾಗೂ ಅಮೆರಿಕದ ರಾಷ್ಟ್ರಗೀತೆ ಎಲ್ಲ ಬಂತು ನೋಡೋಣ ಅದನ್ನ ರಾಷ್ಟ್ರಗೀತೆ ಆದ ನಂತರ ಪೂರ್ಣವಾದ ನಂತರ ಅಮೆರಿಕದ ರಾಷ್ಟ್ರಗೀತೆಯನ್ನು ಕೂಡ ಅಲ್ಲಿ ನುಡಿಸಿದ್ರು ಸ್ವಾಗತವನ್ನು ಸ್ವೀಕರಿಸಿ ಬೈಡನ್ ಮಾತಾಡಿದ್ರು ಜೋ ಬೈಡನ್ ಅಮೆರಿಕದ ಅಧ್ಯಕ್ಷರು ಇಂಗ್ಲೀಷಲ್ಲಿ ಮಾತಾಡಿದ್ರು ಅದನ್ನು ಹಿಂದಿಗೆ ತರ್ಜುಮೆ ಮಾಡಿದ್ರು ಇನ್ನು ಮೋದಿ ಮಾತಾಡಿದ್ರು ಹಿಂದಿಯಲ್ಲಿ ಮಾತಾಡಿದ್ರು ಅದನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿಕೊಂಡ್ರು ಓಕೆ ಅದಾದ ಮೇಲೆ ಈಗ ಅವರಿಬ್ಬರು ಒಳಕ್ಕೆ ಹೋಗಿದ್ದಾರೆ ವೈಟ್ ಹೌಸಿನ ಶ್ವೇತಭವನದ ಒಳಕ್ಕೆ ಹೋಗಿದ್ದಾರೆ ಅಲ್ಲಿ ಮಾತುಕತೆಗಳನ್ನು ಮಾಡಲಿಕ್ಕೆ ಈ ಭೇಟಿಯ ಕಾಲದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ತಂತ್ರಜ್ಞಾನ ಬಹುಮುಖ್ಯವಾಗಿ ತಂತ್ರಜ್ಞಾನ ವಿಚಾರದಲ್ಲಿ ಮತ್ತು ದೇಶದ ರಕ್ಷಣೆಯ ವಿಚಾರದಲ್ಲಿ ವಿಪರೀತವಾದ ಒಪ್ಪಂದಗಳಾಗುವ ಸರ್ವ ಲಕ್ಷಣಗಳಿವೆ ಅದರ ಝಲಕ್ಗಳು ಈಗಾಗಲೇ ಹೊರಕ್ಕೆ ಬರ್ತಾ ಇದೆ ಏನೇನು ಆಗಬಹುದು ಏನೇನು ಆಗಬಹುದು ಅಂತ ಇದು ಎಲ್ಲೋ ಒಂದು ಹಳ್ಳಿ ಪುಟಾಣಿ ಹಳ್ಳಿನಲ್ಲಿ ಕೂತಂಥ ಒಬ್ಬ ಭಾರತೀಯ ಪ್ರಜೆಗೆ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ಬೇಕು ಅಂತ ನನಗೇನು ಅನಿಸಲ್ಲ ಯಾಕಂದರೆ ಭಾರತದ ರಾಜಕಾರಣ ಭಾರತದ ಜೀವನ ಎಲ್ಲ ನಡೆಯೋದೇ ಬೇರೆ ರೀತಿ ಆದರೆ ಇವೆಲ್ಲ ಅಲ್ಟಿಮೇಟ್ಲಿ ದೇಶದ ರಕ್ಷಣೆಯ ವಿಚಾರದಲ್ಲಿ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ಜನ ತಿಳ್ಕೊಳ್ಳೋಂದ್ರೆ ಒಳ್ಳೇದು ನನಗೇನು ಇದು ಅಂತಲ್ಲ ಆಮೇಲೆ ಅವರಿಬ್ಬರದ್ದು ಒಂದು ಔತಣಕೂಟ ಇದೆಂದು ಸ್ಟೇಟ್ ಡಿನ್ನರ್ ಇದೆ ಆ ಸ್ಟೇಟ್ ಡಿನ್ನರ್ ಬೇರೆ ಹೋಸ್ಟ್ ಮಾಡ್ತಾರೆ ಇದಾದ ನಂತರ ಅವರು ಅಮೇರಿಕಾದ ಜಂಟಿ ಸಂಸತ್ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಹಾಗೆ ನೋಡಿದ್ರೆ ಮೋದಿ ಎರಡನೇ ಬಾರಿಗೆ ಈ ಭಾಷಣವನ್ನು ಅಲ್ಲಿ ಹೋಗಿ ಮಾಡ್ತಾ ಇದ್ದಾರೆ ಅಂದರೆ ಎರಡನೇ ಬಾರಿಗೆ ಹೋಗಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತಾಡೋದು ಇಟ್ಸ್ ಅ ಕಂಪ್ಲೀಟ್ಲಿ ಬಹಳ ರೇರು ಅಂದರೆ ತುಂಬ ನಿಮಗೆ ಕಾಣ ಸಿಗಲ್ಲ ಈ ಥರದ ಎಕ್ಸಾಂಪಲ್ಗಳು ಉದಾಹರಣೆಗಳು ನಿಮಗೆ ಸಿಕ್ಕಲ್ಲ ಯಾಕಂದರೆ ಅಮೇರಿಕದ ಸಂಸತ್ತು ಎರಡೂ ಸದನಗಳನ್ನು ಉದ್ದೇಶಿಸಿ ಮಾತನಾಡುವಂತಹ ಭಾಗ್ಯ ಭಾಳ ಜನಕ್ಕೆ ಸಿಕ್ಕಿಲ್ಲ ನಾನು ತಿಳ್ಕೊಂಡಿರೋ ಪ್ರಕಾರ ಎಲ್ಲ ಸರಿ ಇದ್ದರೆ ಇವರು ಮೂರನೇ ಅವರೋ ನಾಲ್ಕನೇ ಅವರೋ ಇರಬೇಕು ಸಮಥಿಂಗ್ ಲೈಕ್ ವಿನ್ಸ್ಟನ್ ಚರ್ಚಿಲ್ ನೆಲ್ಸನ್ ಮಂಡೇಲ ಅದೆಲ್ಲ ಆದಮೇಲೆ ಇವರು ಮೂರನೇ ಅದೇ ಇದು ಇನ್ನೊಬ್ಬರು ಯಾರೋ ಮಧ್ಯದಲ್ಲಿ ಇರ್ಬೋದೇನೋ ಮೂರನೇ ಅವರು ಅಂತ ಆ ಥರ ಹೇಳ್ಬೋದು ಅಷ್ಟೇ ಭಾಳ ದಿನಕ್ಕೆ ಸಿಕ್ಕಲ್ಲ ಈ ಅವಕಾಶ ಅವ್ರಿಗೆ ಸಿಕ್ಕಿದೆ ಅವ್ರ ಅದೃಷ್ಟ ಆಲ್ ರೈಟ್ ಇದಿಷ್ಟು ಮೋದಿ ಅವರ ಮೋದಿ ಅವರು ಏನು ಹೇಳಿದ್ದಾರೆ ನೋಡಿ that the relationship between the united states and india Is one of the will be one of the defining relationships of the twenty-first century. Two proud nations, two proud nations whose love of freedom secured our independence, bound by the same words in our constitution. <makes> in <the world> ಗೌರವ ಎರಡು ಸಂವಿಧಾನಗಳು ಒಂದು ಅಮೆರಿಕ ಅತ್ಯಂತ ಹಳೆಯದಾದಂತಹ ಪ್ರಜಾಪ್ರಭುತ್ವ ಅಂದ್ರೆ ನಮಗಿಂತ ಅದಕ್ಕೆ ಹೆಚ್ಚು ವಯಸ್ಸಾಗಿದೆ ಪ್ರಜಾಪ್ರಭುತ್ವದ ವಿಚಾರದಲ್ಲಿ ದೇಶಕ್ಕೆ ಭಾರತ ಅತ್ಯಂತ ದೊಡ್ಡದಾದ ಪ್ರಜಾಪ್ರಭುತ್ವ ಪ್ರಪಂಚದಲ್ಲಿ ಎರಡೂ ಪ್ರಜಾಪ್ರಭುತ್ವಗಳು ಎರಡು ಬೇರೆ ಬೇದು ಎರಡು ಪ್ರಜಾಪ್ರಭುತ್ವಗಳು ಒಂದು ಹಳೆಯದು ಒಂದು ದೊಡ್ಡದು ಎರಡು ಬೇರೆ ಬೇರೆ ಓಕೆ ಈ ಎರಡರ ಸಂವಿಧಾನದಲ್ಲಿ ಬಹಳ ಕಾಕತಾಳೀಯವೋ ಅಥವಾ ಇನ್ಸ್ಪೈರ್ಡೋ ಅಥವಾ ವಾಟ್ ಎವರ್ ಇಟ್ ಇಸ್ ಅದೇನೋ ಆಗಿದೆ ಒಟ್ಟಲ್ಲಿ ಎರಡೂ ಪ್ರಜಾಪ್ರಭುತ್ವಗಳಲ್ಲಿ ಇರುವಂತಹ ಸಂವಿಧಾನದ ಪದಗಳು ಯಾವುದಂದ್ರೆ ವಿ ದ ಪೀಪಲ್ ಮೂರು ಪದ ವಿ ದ ಪೀಪಲ್ ಆಫ್ ಇಂಡಿಯಾ ಹಿಯರ್ ಬಾಯ್ ನಾವು ನಮಗೆ ನಾವೇ ನಮ್ಮ ಸಂವಿಧಾನವನ್ನು ಕೊಟ್ಟುಕೊಳ್ಳುತ್ತಿದ್ದೇವೆ ಸಂವಿಧಾನ ಹಾಗೆ ನಮ್ದಿರೋದು ಯಾರೋ ಯಾರಿಗೂ ಕೊಡೋದಲ್ಲ ಅಷ್ಟು ಅದ್ಭುತವಾಗಿ ಡ್ರಾಫ್ಟ್ ಆಗಿದೆ ಅಂತ ಅದನ್ನ ಏನೋ ಅದಿದೆ ಅದರದ್ದು ಗುಣಗಾನವನ್ನು ಇಬ್ಬರು ಮಾಡಿಕೊಂಡ್ರು ಮೋದಿ ಪ್ರವಾಸದಲ್ಲಿ ಅಮೆರಿಕದ ಜೊತೆ ಭಾರತದ ಮತ್ತಷ್ಟು ಐತಿಹಾಸಿಕ ನಿರ್ಣಯಗಳು ಹೊರಹೊಮ್ಮತಿ ಇದರಲ್ಲಿ ಬೆಂಗಳೂರಿಗೆ ಗುಡ್ ನ್ಯೂಸ್ ಅಡಗಿದೆ ಏನೆಲ್ಲ ಒಡಂಬಡಿಕೆ ಆಗ್ತಾ ಇದೆ ಇದು ಗುಡ್ ನ್ಯೂಸ್ ಏನೆ ನನ್ನ ಪ್ರಕಾರ ಏನಿಲ್ಲ ಅಮೆರಿಕದ ಕಾನ್ಸುಲೇಟ್ ಆಫೀಸ್ ರಾಯಭಾರ ಅಂದರೆ ರಾಯಭಾರಿ ಅಲ್ಲ ಅವರ ಪ್ರತಿನಿಧಿಯಾಗಿ ಒಬ್ಬರು ಇಲ್ಲಿ ಸಮನ್ವಯ ಬೇರೆ ಬೇರೆ ವೀಸಾಗಳು ಬೇರೆ ಪ ಮಾಡಿಸ್ಕೊಳ್ಳೋದು ಕೆಲಸಗಳು ತ ಸಂಬಂಧಗಳನ್ನು ವೃದ್ಧಿಪಡಿಸುವಂಥದ್ದು ಅದಕ್ಕೆ ಏಕೆಂದರೆ ಅಮೇರಿಕದಲ್ಲಿ ಪಬ್ಲಿಕ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಬೇರೆ ಸ್ಟೇಟ್ ಡಿಪಾರ್ಟ್ಮೆಂಟ್ ಬೇರೆ ಎರಡು ಬೇರೆ ಬೇರೆ ಇರುತ್ತೆ ಆದ್ದರಿಂದ ಆ ಥರದ್ದು ಹೋಗುತ್ತೆ ಈಗ ಚೆನ್ನೈಯಲ್ಲಿದೆ ಹೈದ್ರಾಬಾದಲ್ಲಿದೆ ಕಲ್ಕತ್ತಾಲಿದೆ ಬಾಂಬೆಲಿದೆ ಡೆಲ್ಲಿ ಇದೆ ಇದು ಅಮೆರಿಕದ ಅತಿ ಹೆಚ್ಚು ಯಾವುದೇ ದೇಶದ ಅತಿ ಹೆಚ್ಚು ಕಾನ್ಸುಲೇಟ್ ಬ ಕಚ ರಾಯಭಾರ ಉಪ ಕಚೇರಿಗಳು ಅಥವಾ ಕಚೇರಿಗಳಿರೋದು ಭಾರತದಲ್ಲಿ ಅತಿ ಇದು ಏಳನೇದೋ ಏನೋ ಆಗುತ್ತೆ ಬೆಂಗಳೂರಿಗೆ ಬರುತ್ತೆ ಮೊನ್ನೆ ಅಷ್ಟೇ ಆಸ್ಟ್ರೇಲಿಯಾದಾಗಿತ್ತು ಇಸ್ರೇಲ್ದು ಈಗಾಗಲೇ ಇದೆ ಇಲ್ಲಿ ಇನ್ನು ಅಮೆರಿಕದು ಒಂದು ಬರ್ತಾ ಇದೆ ಏನು ಲಾಭ ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತ ಕರ್ನಾಟಕದಲ್ಲಿ ಐ ಟಿ ಚಟುವಟಿಕೆ ವಿಪರೀತವಾದ ಪ್ರಯಾಣ ಇದೆ ಮತ್ತು ವಿಪರೀತವಾದಿ ಕರ್ನಾಟಕದಿಂದ ಮಕ್ಕಳು ಫ್ಯಾಮಿಲಿಗಳೆಲ್ಲ ಅಮೆರಿಕಕ್ಕೆ ಪ್ರಯಾಣ ಮಾಡ್ತಿರ್ತಾರೆ ಇವಾಗ ತುಂಬ ಸಹಾಯ ಆಗುತ್ತೆ ಹಾಗೆ ನೋಡಿದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕಷ್ಟೇ ಈ ವಿಚಾರದಲ್ಲಿ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಕೃಷ್ಣ ಅವರ ಅವಧಿಯಲ್ಲೇ ಇದು ನಮಗೆ ಬರಬೇಕಾಗಿತ್ತು ನಮ್ಗೆ ಆಗಲೇ ಇದು ಬರಬೇಕಿತ್ತು ಇದು ಇದು ಆ್ಯಕ್ಚುಲಿ ಲೇಟು ಬೆಂಗಳೂರಿಗೆ ಏಕೆಂದರೆ ಅಮೆರಿಕದಲ್ಲಿ ಗೊತ್ತಿರೋದು ಬೆಂಗಳೂರು ಬರಾಕ್ ಒಬಾಮಾ ತನ್ನ ತನ್ನ ರಾಜಕೀಯ ಭಾಷಣಗಳಲ್ಲಿ ಬಳಸ್ತಾ ಇದ್ದಿದ್ದ ಪದ ಬ್ಯಾಂಗಳೂರ್ಡ್ ತಾನು ಬಳಸ್ತಾ ಇದ್ದಿದ್ದ ಪದ ನೀವು ಬ್ಯಾಂಗಳೂರ್ಡ್ ಆಗ್ಬಿಡ್ತೀರಿ ಅಂತ ಭಾರತದ ಮಕ್ಕಳನ್ನು ನೋಡಿ ಅಂತ ಹಾಗಾಗಿ ಭಾರ ಕರ್ನಾಟಕದ ಐ ಟಿಯಿಂದಾಗಿ ವಿಪರೀತವಾದ ದೊಡ್ಡ ವ್ಯವಹಾರ ವ್ಯಾಪಾರ ಸಂಬಂಧ ಇದೆ ಈಗ ಇಲ್ಲಿಗೂ ಬಂದಿದೆ ಅಷ್ಟಕ್ಕೆ ನಾವು ಥ್ಯಾಂಕ್ ಯು ಅಂತ ಅನ್ಬೋದು ಇನ್ನೊಂದು ಎಚ್ ಒನ್ ಬಿ ವೀಸಾ ನಿಯಮಗಳನ್ನ ಸರಳೀಕರಣ ಮಾಡ್ತಿದ್ದಾರೆ ಅಂದ್ರೆ ಎಚ್ ಒನ್ ಬಿಲ್ಲಿ ಕೆಲಸ ಮಾಡಲಿಕ್ಕೆ ಅನುಮತಿ ಕೊಡುವಂತಹ ಒಂದು ವೀಸಾ ಆ ವೀಸಾ ಮುಗಿದಾಗ ಅದನ್ನ ರಿನ್ಯೂ ಮಾಡಿಸ್ಕೆ ಪುನರ್ ವಾಪಸ್ ಮಾಡಿಸ್ಕೊಳಕ್ಕೆ ಭಾರತಕ್ಕೆ ಬರಬೇಕಾಗಿತ್ತು ಅಲ್ಲಿ ವರ್ಕ್ ಮಾಡ್ತಿರೋ ಮಕ್ಕಳು ಭಾರತದ ಪ್ರಜೆಗಳು ಯಾರೇ ಇರ್ಬೋದು ಅವರುಗಳು ಆದರೆ ಈಗ ಅದಕ್ಕೆ ಅಮೆರಿಕ ಹೇಳ್ತಿದ್ರೆ ಬೇಕಾಗಿಲ್ಲ ಅವ್ರು ಅಮೆರಿಕದಲ್ಲೇ ಅದನ್ನು ಮಾಡ್ಕೊಳ್ಳೋ ಥರ ಮಾಡ್ಕೊಡೋಣ ಅಂತ ಅದೊಂದು ದೊಡ್ಡ ಶಿಕ್ಷೆ ಆಗಿತ್ತು ಬಹಳ ಜನಕ್ಕೆ ಪಾಪ ಅದಕ್ಕೋಸ್ಕರ ಬರಬೇಕಿಲ್ಲಿ ಅದಕ್ಕೋಸ್ಕರ ಮಾಡಿಸ್ಕೋಬೇಕು ಎಲ್ಲ ಇನ್ನು ಬಾಹ್ಯಾಕಾಶದ ಕ್ಷೇತ್ರದಲ್ಲಿ ಆ ಟಿ ಮಿಸ್ ಒಪ್ಪಂದಕ್ಕೆ ಸಹಿಯನ್ನು ಹಾಕತ್ತೆ ಭಾರತ ಇದರ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಹಾಗೂ ಇನ್ನಿತರ ದೊಡ್ಡ ವಿಚಾರಗಳಲ್ಲಿ ಇಬ್ಬರು ಒಂದಾಗಿ ಕೆಲಸವನ್ನು ಮಾಡ್ತಾರೆ ಇಪ್ಪತ್ತು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಹಾಗೆ ನೋಡಿದ್ರೆ ಇಸ್ರೋ ಮತ್ತು ನಾಸಾ ನಡುವೆ ನಡೆಯುವಂಥ ಈ ಒಪ್ಪಂದ ಇಸ್ರೋ ಏನು ಸೆಕೆಂಡ್ ಬಿ ಗ್ರೇಡ್ ಪ್ಲೇಯರ್ ಒಳಗೆ ಹೋಗಬೇಕಾಗಿಲ್ಲ ಯಾಕಂದರೆ ಇಸ್ರೋನು ಅಷ್ಟೇ ಅದ್ಭುತವಾದ ಸಾಧನೆಯನ್ನು ಮಾಡಿದೆ ಹಾಗಾಗಿ ಇಬ್ಬರೂ ಸಮಬಾಲದ ವ್ಯಕ್ತಿಗಳಾಗಿ ಈ ಒಪ್ಪಂದಕ್ಕೆ ಬರ್ತಾ ಇದ್ದಾರೆ ಬಟ್ ಇದರ ಲಾಭವನ್ನು ಭಾರತನೂ ಪಡೆಯುತ್ತೆ ಭಾರತದನ್ನು ಅವರೂ ಪಡೀತಾರೆ ಅದೇನು ಪಡೆಯಲ್ಲ ಅಂತೇನಲ್ಲ ಇನ್ನು ಬಾಹ್ಯಾಕಾಶದ ಬಳಕೆ ನಿಯಂತ್ರಣ ಹೊಸ ಮಾರ್ಗಸೂಚಿ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಭಾರತಕ್ಕೆ ಬಂದು ನಾಲ್ಕು ದಶಕಾನೋ ಐದು ದಶಕಾನೋ ಆಗೋಗಿದೆ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಆದರೆ ಈ ಜನರಲ್ ಎಲೆಕ್ಟ್ರಿಕ್ ಕಂಪನಿ ವಿಮಾನಗಳ ಯುದ್ಧ ವಿಮಾನಗಳು ಮತ್ತು ರೆಗ್ಯುಲರ್ ವಿಮಾನಗಳದ್ದು ಹೌದು ಅವುಗಳ ಎಂಜಿನನ್ನು ತಯಾರಿಸತ್ವೆ ಬಹಳ ವಿಚಿತ್ರ ಅಂತಂದರೆ ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾಡಿದ ಅಭೂತಪೂರ್ವವಾದಂಥ ಸಾಧನೆ ಏನಿದೆ ಲೈಕ್ ನಮ್ಮ ಪಿ ಎಸ್ ಎಲ್ ವಿ ರಾಕೆಟ್ಗಳನ್ನು ಮಾಡಿದ್ದಿದ್ದು ಜಿ ಎಸ್ ಎಲ್ ವಿ ರಾಕೆಟ್ಗಳನ್ನು ಮಾಡಿದ್ದಿದ್ದು ಇಲ್ಲ ಅದೇ ಪ್ರಮಾಣದಲ್ಲಿ ನಾವು ಯುದ್ಧ ವಿಮಾನಗಳು ಅಥವಾ ಅಥವಾ ನಾಗರಿಕ ವಿಮಾನಗಳನ್ನು ನಾವು ತಯಾರಿ ಮಾಡೇ ಇಲ್ಲ ಮಾಡೋಕ್ಕೆ ನಾವು ಎಂಜಿನ್ಗಳನ್ನು ಮಾಡೋದ್ರಲ್ಲಿ ಸಫಲರಾಗಲಿಲ್ಲ ನಾವು ಬಹಳ ಪ್ರಯತ್ನ ಪಟ್ಟಿದ್ದೇವೆ ನನಗೆ ನೆನಪಿರು ನಾನೇ ಇಪ್ಪತ್ತು ವರ್ಷದಿಂದನೋ ಇಪ್ಪತ್ತೈದು ವರ್ಷದಿಂದಾನೋ ಕಾವೇರಿ ಎಂಜಿನನ್ನು ಭಾರತನೇ ಅಭಿವೃದ್ಧಿಪಡಿಸಲಿಕ್ಕೆ ಎಷ್ಟು ಸಕ್ಸಸ್ ಕಷ್ಟಪಟ್ಟಿದೆ ಅಂತ ಇದ್ದೀನಿ ಆದಂಗಿಲ್ಲ ಮೇ ಬಿ ಅದು ಆಗಲ್ಲ ಅನಿಸಿರ್ಬೋದು ಅಥವಾ ತಡ ಆಗ್ತಿದೆ ಅನಿಸಿರ್ಬೋದು ಹಾಗಾಗಿ ಜನ್ರಲ್ ಎಲೆಕ್ಟ್ರಿಕ್ ಕಂಪನಿ ಈ ಎಂಜಿನ್ಗಳನ್ನು ಮಾಡುತ್ತೆ ಎಫ್ ಫೋರ್ ಒನ್ ಫೋರ್ ಆ ಎಂಜಿನ್ಗಳನ್ನು ತಯಾರು ಮಾಡೋದಕ್ಕೆ ಭಾರತದ ಹೆಚ್ ಎ ಎಲ್ ಜೊತೆ ಜನರಲ್ ಎಲೆಕ್ಟ್ರಿಕ್ ಒಪ್ಪಂದ ಮಾಡಿಕೊಂಡಿದೆ ಏನು ಕಂಪನಿ ಮಾಡ್ಕೋಬೋದಲ್ವಾ ಅಂದರೆ ಅಲ್ಲ ಈ ರೀತಿಯ ವಸ್ತುಗಳನ್ನು ಅಮೆರಿಕಾ ದೇಶದಿಂದ ಹೊರಕು ಅಥವಾ ಭಾರತದಿಂದ ಹೊರಕು ಕಳಿಸ್ಬೇಕಾದ್ರೆ ದೇಶದ ಕ್ಲಿಯರೆನ್ಸ್ ಅದಕ್ಕೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಕಂಡು ಕಂಡು ಅವರೆಲ್ಲ ತೊಗೊಂಡೋಗಿ ಬರಲ್ಲ ಎರಡನೇದು ಅಮೆರಿಕ ಮೊದಲ ಬಾರಿಗೆ ಇಂತಹ ಒಂದು ಎಂಜಿನ್ ತಂತ್ರಜ್ಞಾನವನ್ನು ಹೊರಕ್ಕೆ ಕೊಡ್ತಾ ಇರುವಂತದ್ದು ಅದು ಕೊಟ್ಟೇ ಇಲ್ಲ ತಿಪ್ಪು ಲಾಗ ಹೊಡೆದ್ರು ಕೊಟ್ಟಿಲ್ಲ ಅದು ಯಾರ ಕೈಗೆ ಹೋದರು ಈ ಈ ತಂತ್ರಜ್ಞಾನವನ್ನು ಭಾರತಕ್ಕೆ ಕೊಡ್ತಾ ಇದೆ ಹೆಚ್ಚಿ ಎಲ್ಗೆ ಬರ್ತಾ ಇದೆ ಆತ್ಮ ಭಾಗಶಃ ಆತ್ಮನಿರ್ಭರ ಭಾರತ್ ಅಂತ ಇಟ್ಕೋಬೋದು ಇದನ್ನು ಫುಲ್ ಅಂತ ಇಟ್ಕೊಳ್ಳೋಕ್ಕಾಗಲ್ಲ ಆತ್ಮನಿರ್ಭರ ಭಾರತ್ನ ಒಂದು ಭಾಗವಾಗಿ ಇದು ಎ ಎಲ್ಗೆ ಬರ್ತಾ ಇದೆ ಒಂದು ಹಂತದಲ್ಲಿ ನಾವು ನೋಡಿದ್ವಿ ಎ ಎಲನ್ನು ಮುಳುಗಿಸ್ಬಿಡ್ತಿದ್ದಾರೆ ಹೆಚ್ಚೆ ಏಲನ್ನು ಮುಚ್ಚಿಬಿಡ್ತಾರೆ ಹೆಚ್ಚೆ ಕತೆನೇ ಕಥೆನೇ ಎಗರೋಗ್ಬಿಡ್ತು ಬಹಳ ಪ್ರತಿಭಟನೆಗಳು ಹೇಳಿಕೆಗಳು ರಾಜಕೀಯವಾದಂತಹ ದಾಳಗಳು ಉರುಳಿದ್ದಿದ್ದು ಒಬ್ಬರ ಮೇಲೆ ಒಬ್ಬರು ಮಣ್ಣನ್ನು ಎರಚಿದ್ದು ಎಲ್ಲ ನಾವು ನೋಡಿದ್ದೀವಿ ಆದರೆ ಈಗ ಅದೇ ಎ ಎಲ್ಗೆ ಬರುತ್ತೆ ಇನ್ನು ಇದನ್ನ ಎಲ್ಲಿ ಬಳಸ್ತಾರೆ ಅಂತಂದ್ರೆ ಈ ಎಂಜಿನ್ಗಳನ್ನು ನಾವು ತೇಜಸ್ಸನ್ನು ಮಾಡ್ಕೊಂಡಿದ್ದೇವೆ ನಮ್ಮ ಯುದ್ಧ ವಿಮಾನನ ನಾವು ತೋರಿಸಿದ್ದೀವಿ ನಮ್ಮ ಬೆಂಗಳೂರಿನಲ್ಲಿ ಏರೋ ಶೋ ನಡೆದಾಗ ತೇಜಸ್ ಹೋಗ್ತಾ ಇದೆ ತೇಜಸ್ ಹೋಗ್ತಾ ಇದೆ ಬಟ್ ದಿ ಪ್ರಾಬ್ಲಮ್ ವಾಸ್ ಅದರ ಸಮಸ್ಯೆ ಏನಿತ್ತು ಅಂತಂದ್ರೆ ಎಲ್ಲವೂ ಓಕೆ ಎಂಜಿನ್ ನಮ್ದು ಆಗಿರಲಿಲ್ಲ ಅದು ಎಂಜಿನ್ ನಮ್ಮ ಪ್ರಾಬ್ಲಮ್ ಅದು ಹಾಗಾಗಿ ಈಗ ಚೈನಾಗಿರುವಂತಹ ಅತ್ಯಾಧುನಿಕ ಫೈಟರ್ ಜೆಟ್ಗಳು ಮತ್ತು ಪಾಕಿಸ್ತಾನದ ಹತ್ರ ಹಳೇದಾಗಿದ್ರೂ ಪರವಾಗಿಲ್ಲ ಎಫ್ ಸಿಕ್ಸ್ಟೀನ್ಗಳು ಇನ್ನೂ ಇದೆ ಬಳಕೆನಲ್ಲ ಅವ್ರ ಹತ್ರ ಇದರ ಮುಂದೆ ನಮ್ಮದೇ ಆದಂಥ ಯುದ್ಧ ವಿಮಾನಗಳಿಗೆ ಸ್ಪೀಡ್ ಆಗಬೇಕಾಗಿತ್ತು ಅನ್ನೋದಾದರೆ ಬೇಕಿತ್ತು ಹಾಗಾಗಿ ತೇಜಸ್ನಲ್ಲಿ ಎಫ್ ಫೋರ್ ಒನ್ ಫೋರ್ ಜಿ ಎಂಜಿನ್ಸ್ ಏನಿದೆ ಎಚ್ ಎಲ್ ಎಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಉತ್ಪಾದನೆ ಮಾಡ್ತಾರೆ ಅದನ್ನು ಬಳಸ್ತಾರೆ ಹಾಗಾಗಿ ಅಷ್ಟರ ಮಟ್ಟಿಗೆ ಇಂತ ಯಾಕೆ ಇಷ್ಟೊಂದು ಪ್ರೀತಿ ಉಕ್ಕಿ ಹರಿಯುತ್ತಿದೆ ಸುನಾಮಿಯಂತೆ ಅಮೆರಿಕಕ್ಕೆ ಭಾರತದ ಮೇಲೆ ಯಾಕೆ ಹರಿತಾ ಇದೆ ಭಾರತ ಬಹು ದೀರ್ಘಕಾಲದಲ್ಲಿ ಬಹಳ ಹೆಜ್ಜೆಗಳನ್ನು ಹಾಕ್ಕೊಂಡು ಮುಂದಕ್ಕೆ ಬಂದಿದೆ ಶ್ರೀಮತಿ ಗಾಂಧಿ ಇದ್ದಾಗ ಪ್ರಧಾನಮಂತ್ರಿಯಾಗಿ ದೇಶದಲ್ಲಿ ಇದ್ದಾಗ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡೆದಾಗ ಇದೇ ಅಮೇರಿಕದ ಅಧ್ಯಕ್ಷರೊಬ್ಬರು ಆ ದಿನ ಹೇಳಿದ್ದರು ನಿಮಗೆ ಪಾಠ ಕಲಿಸ್ತೀವಿ ಅಂತ ಹೇಳಿ ನಮ್ಮನ್ನು ಬೆದರಿಸಲಿಕ್ಕೆಂದೇ ಅಮೇರಿಕದ ಯುದ್ಧ ವಿಮಾನವಾಹಕ ನೌಕೆಯನ್ನು ನಮ್ಮ ಹತ್ರ ದೂರದಲ್ಲಿ ನಿಲ್ಲಿಸಿದ್ರು ತಂದು ನಮಗೆ ಬೆದರಿಸಿದ್ರು ಆ ಸಂದರ್ಭದಲ್ಲಿ ನಾವು ರಷ್ಯಾ ಜೊತೆ ಇದ್ವಿ ಅಂತ ಆದರೆ ಇವತ್ತು ಅದೆಲ್ಲವನ್ನು ದಾಟಿ ಮುಂದಕ್ಕೆ ಬಂದಿದೆ ಯಾವ ದೇಶ ಅವತ್ತು ಹಾಗೆ ಮಾತಾಡಿತ್ತೋ ಆ ದೇಶ ಇವತ್ತು ನಿಮ್ಮಲ್ಲೇ ಎಂಜಿನ್ ಮಾಡೋಣ ಅನ್ನೋ ಲೆವೆಲ್ಗೆ ಬಂದು ಕೂತ್ಕೊಂಡಿದೆ ದಟ್ಸ್ ಅದು ಯಾಕೆ ಅಂದರೆ ಚೈನಾ ಬೆಳೆಯುತ್ತಿರುವ ರೀತಿ ಮತ್ತು ಅದರ ಆಕ್ರಮಣಶಾಲಿ ನಡವಳಿಕೆ ಮತ್ತು ಒಂದು ರೀತಿ ಎಲ್ಲವನ್ನ ಕಬ್ಜಾ ಮಾಡ್ಕೋಬೇಕು ನಾನು ಅದರ ಮನೋಸ್ಥಿತಿ ಏನಿದೆ ಅದರ ಹಿನ್ನೆಲೆಯಲ್ಲಿ ಬಹುದೇಶಗಳು ಒಂದಾಗ್ತಾ ಇವೆ ಈ ಬಹುದೇಶಗಳು ಒಂದಾಗುತ್ತಿರುವಂಥ ಈ ಆಟದಲ್ಲಿ ಭಾರತಕ್ಕೆ ಒಂದು ಬಹುದೊಡ್ಡ ಪಾತ್ರ ಇದೆ ಏಷ್ಯಾ ಉಪಖಂಡದ ಒಳಗಡೆ ಅನ್ನೋದನ್ನು ಅಮೆರಿಕ ಮನಗಂಡಿದೆ ಸಹಜವಾಗಿ ಚೈನಾನ ಕೌಂಟರ್ ಮಾಡೋಕ್ಕೆ ಇನ್ನೊಂದು ಬಲಿಷ್ಠ ರಾಷ್ಟ್ರ ಒಂದು ಬೇಕು ಆ ಬಲಿಷ್ಠ ರಾಷ್ಟ್ರವೇ ಭಾರತ ಇರಬಹುದು ಎಂಬುದು ಅವರ ಲೆಕ್ಕಾಚಾರ ಹಿಂದೆ ಈ ಥರದ ವ್ಯವಹಾರಗಳು ಬೇರೆ ಬೇರೆ ಕಡೆನೂ ಇದೆ ನಮ್ಮನ್ನು ಆ ದಿನ ರಷ್ಯಾಗೆ ಕೌಂಟರ್ ಮಾಡಕ್ಕೆ ಪಾಕಿಸ್ತಾನ ನೆತ್ಕಟ್ಟಿತ್ತು ಈಗ ನಾವು ನಾವೇ ಅವ್ರಿಗೆ ಬೇಕಾಗಿದ್ದೇವೆ ಅಂತ ಕಾಣುತ್ತೆ ಎರಡನೇದು ಇಂಡಿಯನ್ ಓಷನ್ನಲ್ಲಿ ನಡೀತಾ ಇರೋಂಥ ತೀವ್ರತರ ಚಟುವಟಿಕೆಗಳೇನಿದೆ ಚೈನಾದು ಅದನ್ನು ನಿಗ್ರಹಿಸೋದಕ್ಕೋಸ್ಕರ ಹಡಗುಗಳನ್ನು ರಿಪೇರಿ ಮಾಡುವುದಕ್ಕೆ ಅನುಮತಿಯನ್ನು ಕೂಡ ಭಾರತ ಕೊಡ್ತಾ ಇದೆ ಅಮೆರಿಕಕ್ಕೆ ಎನ್ಸತ್ತೆ ಮಧ್ಯದಲ್ಲಿ ಹಾಗಾಗಿ ಅದು ಒಂದು ಒಪ್ಪಂದ ಮಾಡ್ಕೊತಾ ಇದ್ದಾರೆ ಇದೆಲ್ಲ ರಕ್ಷಣೆ ಮತ್ತು ಇನ್ನಿತರ ವಿಚಾರಕ್ಕೆ ಹೋಗೋದಾದರೆ ಮೈಕ್ರಾನ್ ಟೆಕ್ನಾಲಜಿ ಮೈಕ್ರಾನ್ ಕಂಪನಿ ಭಾಳ ದೊಡ್ಡ ಬಿಲಿಯನ್ ಡಾಲರ್ ಶತಕೋಟಿ ಕಂಪನಿ ಅದು ಆ ಕಂಪನಿ ಭಾರತದಲ್ಲೇ ಸೆಮಿ ಕಂಡಕ್ಟರ್ನ ತಯಾರಿ ಮಾಡಲಿಕ್ಕೆ ಹಣವನ್ನು ಹಾಕಲಿಕ್ಕೆ ಒಪ್ಕೊಂಡಿದೆ ಅದಕ್ಕೆ ಒಪ್ಪಂದವನ್ನು ಮಾಡ್ಕೊತಾ ಇದ್ದಾರೆ ಏನಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಬೇಕು ಸೆಮಿ ಕಂಡಕ್ಟರ್ ವಿಚಾರದಲ್ಲಿ ಅಂತ ಯಾರು ಅಂದ್ಕೊಂಡ್ರೆ ಹಾಗೆಲ್ಲ ಒಂದು ಅರವತ್ತು ಸಾವಿರ ಇಂಜಿನಿಯರ್ಗಳಿಗೆ ತಯಾರಿ ಇದೆ ಅದರಲ್ಲಿ ತರಬೇತಿ ಇದೆ ಅದರ ಒಪ್ಪಂದದ ಒಳಗಡೆ ಅಂತ ಹೇಳ್ತಿದ್ದಾರೆ ಇಟ್ಸ್ ಅನ್ ಅಮೇಝಿಂಗ್ ನಂಬರ್ ಅದು ಭಾಳ ದೊಡ್ಡ ಸಂಖ್ಯೆ ಅದು ಎರಡನೇದು ಈ ಸೆಮಿ ಕಂಡಕ್ಟರು ಬಹಳ ಇಂಪಾರ್ಟೆಂಟ್ ಅಂತ ನಮಗೆ ಅರಿವಾಗಕ್ಕೆ ಪ್ರಾರಂಭ ಆಗಿದ್ದೆ ಕರೋನಾ ಆದಮೇಲೆ ಕರೋನಾಗೆ ಮೊದಲು ಇದರ ಮಹತ್ವ ನಮಗೆ ಗೊತ್ತಾಗಲಿಲ್ಲ ಭಾಳ ದೇಶಗಳಿಗೆ ಗೊತ್ತಾಗಲಿಲ್ಲ ನಮಗಲ್ಲ ಭಾಳ ದೇಶಗಳಿಗೆ ಗೊತ್ತಾಗಲಿಲ್ಲ ಆದರೆ ಅವುಗಳ ಬಳಕೆ ಎಷ್ಟು ನಮ್ಮಲ್ಲಿ ಒಳಗೆ ಸೇರ್ಕೊಂಬಿಟ್ಟಿದೆ ನಮ್ಮ ದೇಹದ ಒಳಕ್ಕೆ ಅಂತಂದರೆ ನಮ್ಮ ಜನಜೀವನದ ನಿತ್ಯ ಜೀವನದ ಒಳಕ್ಕೆ ಅಂತಂದರೆ ನಮ್ಗೆ ಅರಿವೇ ಇಲ್ಲ ನೀವು ಬಳಸುವ ಪ್ರತಿ ಮೊಬೈಲು ಕೆಲಸನೇ ಮಾಡಲ್ಲ ಸೆಮಿ ಕಂಡಕ್ಟರ್ದು ಚಿಪ್ಪಿಲ್ಲದೆ ಹೋದರೆ ನೀವು ಮನೇಲಿ ಬಳಸ್ತಾ ಇರೋ ಹಲವಾರು ಪದಾರ್ಥಗಳು ಕೆಲಸ ಮಾಡಲ್ಲ ನೀವು ಓಡಿಸ್ತಿರೋ ಕಾರನ್ನ ಓಡಿಸೋಕ್ಕಾಗಲ್ಲ ಇವತ್ತು ಬರ್ತಿರೋ ಆಧುನಿಕ ಕಾರುಗಳಲ್ಲೆಲ್ಲ ಚಿಪ್ಪುಗಳು ಎಲ್ಲ ಎಂಜಿನ್ಗಳೆಲ್ಲ ಕಂಪ್ಯೂಟರೈಸ್ಡ್ ಕಂಪ್ಯೂಟೈಸ್ ಇದ್ದದು ಎಂಜಿನ್ಸು ಹಾಗಾಗಿ ಅದಕ್ಕೆಲ್ಲ ಚಿಪ್ ಬೇಕು ಇನ್ನು ವಿಮಾನಗಳಲ್ಲಿ ಬೇಕು ಕಂಪ್ಯೂಟರ್ಗಳಲ್ಲಿ ಬೇಕು ಸೂಪರ್ ಕಂಪ್ಯೂಟರ್ಗಳಲ್ಲಿ ಬೇಕು ಎಲ್ಲದರಲ್ಲೂ ಬೇಕು ಅವೆಲ್ಲ ಬೇರೆ ಅದು ಮಿಸೈಲ್ಗಳಿಗೆ ಬೇಕು ಎಲ್ಲದಕ್ಕೂ ಬೇರೆ ಬಟ್ ಈ ಬೇಸಿಕ್ ವಸ್ತುಗಳಿಗೆ ಬೇಕು ಎಲ್ಲವೂ ಚಿಪ್ಪೀಗ ಆದರೆ ಈ ಚಿಪ್ಪನ್ನು ಸೆಮಿ ಕಂಡಕ್ಟರ್ ಚಿಪ್ಸನ್ನು ಉತ್ಪಾದನೆ ಮಾಡುವ ವಿಚಾರದಲ್ಲಿ ಯಾರೂ ಕೆಡಿಸ್ಕೊಳ್ಳಿಲ್ಲ ಕೊರೋನಾದಾಗ ಗೊತ್ತಾಯಿತು ಚೈನಾ ನಮಗೆ ಲಾರ್ಜೆಸ್ಟ್ ಸಪ್ಲೈಯರ್ ಅತಿ ಹೆಚ್ಚು ಚಿಪ್ಪನ್ನು ಕಳಿಸ್ಕೊಡ್ತಾ ಇರೋದು ಮೊಬೈಲಲ್ಲಿ ನೀವು ಮೊಬೈಲಲ್ಲಿ ಬಳಸೋಕ್ಕೆ ಅಂದರೆ ಮೊಬೈಲ್ ನಾನು ಮಾಡ್ಬೋದು ಅದಿಲ್ಲದಿದ್ರೆ ಏನು ಬಂತು ಎರಡನೇ ಇದು ತೈವಾನ್ ಆಮೇಲೆ ವಿಯೆಟ್ನಾಂ ಹಾಗಾಗಿ ಎಲ್ಲರಿಗೂ ಅರಿವಾಯಿತು ಇದು ಡೇಂಜರಸ್ ಇದು ಅಂತ ಚೈನಾ ಭಾರತದ ಮೇಲೆ ಕೋಪ ಮಾಡಿಕೊಂಡ್ರೆ ಒಂದಿನ ಇದ್ದಕ್ಕಿದ್ದಂತೆ ಯಾವಾಗಲೂ ಈ ಚಿಪ್ಗಳನ್ನು ನಾನು ಕಳಿಸಲ್ಲ ಅಂತನೋ ಅಥವಾ ತಡ ಮಾಡಿಬಿಟ್ರೆ ಸಾಕು ಅದೇ ಒಂದು ಅಸ್ತ್ರ ಆಗೋಗುತ್ತೆ ಅದಕ್ಕೆ ಬೇಕಾರೆ ಯಾಕಂದರೆ ಎಲ್ಲ ಚಟುವಟಿಕೆಗಳು ನಿಂತೋಗುತ್ತೆ ಇಲ್ಲಿರೋ ಮೊಬೈಲ್ ಕಂಪನಿಗಳು ಇನ್ನೇನೋ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಅಥವಾ ಕಾರ್ ಉತ್ಪಾದನಾ ಘಟಕ ಬಹಳ ತೊಂದರೆ ಅನುಭವಿಸ್ಬೇಕಾಗಿ ಬರುತ್ತೆ ಹಾಗಾಗಿ ಅದನ್ನು ಭಾರತದಲ್ಲೇ ತಯಾರಿ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಇದರ ಜೊತೆಯಲ್ಲಿ ಅಪರೂಪವಾದಂತಹ ಖನಿಜಗಳನ್ನು ಪತ್ತೆ ಹಚ್ಚುವುದು ಮತ್ತು ಬಳಸುವುದು ಮತ್ತು ಅದನ್ನು ಲಾಭದಾಯಕವಾಗಿ ಉಪಯೋಗಿಸಿಕೊಳ್ಳುವ ವಿಚಾರದಲ್ಲಿ ಒಂದು ಅಗ್ರಿಮೆಂಟಿಕ್ ಸೈನ್ ಹಾಕ್ಕೊಂಡಿದ್ದಾರೆ ರೇರ್ ಮೆಟೀರಿಯಲ್ಸ್ ಅರ್ಥದ್ದು ರೇರ್ ಮೆಟೀರಿಯಲ್ಸ್ ಅಲ್ಲಿ ಅದು ಬಹಳ ಇಂಪಾರ್ಟೆಂಟು ಯಾಕೆಂದರೆ ಈಗಷ್ಟೇ ನಮ್ಮಲ್ಲೆಲ್ಲೋ ಬರ್ತಾ ಇದೆ ಈ ಥರದ ರೇರ್ ಮೆಟೀರಿಯಲ್ಸ್ ಭಾರತದಲ್ಲಿ ನಿಕ್ಷೇಪಗಳು ಸಿಗ್ತಾ ಇವೆ ಹಲವೆಡೆಗಳಲ್ಲಿ ಅಂತ ಹಾಗಾಗಿ ಅದು ಒಂದು ಮಾಡ್ಕೊಟ್ಟಿದ್ದಾರೆ ಸೆಮಿ ಕಂಡಕ್ಟರ್ ಗೇಮ್ ಚೇಂಜರ್ ನನ್ನ ಪ್ರಕಾರದಲ್ಲಿ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಕಾರ್ಗಳು ಬಂತು ಅಂತಂದ್ರೆ ಈ ಅಪರೂಪವಾದ ಖನಿಜಗಳ ವಿಚಾರವೂ ಮತ್ತು ಸೆಮಿ ಕಂಡಕ್ಟರ್ ಎರಡೂ ಬಹಳ ದೊಡ್ಡ ಪಾತ್ರವನ್ನ ಬೀರುತ್ವೆ ಅಂತ ಕಾಣುತ್ತೆ ಅದರ ಜೊತೆಯಲ್ಲಿ ದೂರ ಸಂಪರ್ಕ ಕ್ಷೇತ್ರದಲ್ಲೆಲ್ಲ ಒಂದಷ್ಟು ಮಾಡಿದ್ದಾರೆ ಮತ್ತೊಂದು ಡ್ರೋನ್ ಅನ್ನು ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದೇನು ಅಗ್ರಿಮೆಂಟ್ ಹೊರಗೆ ಬಂದಂಗಿಲ್ಲ ಬರ್ಬೋದು ಅಂತಿದ್ದಾರೆ ಹಂಟರ್ ಡ್ರೋನ್ ಅದು ಆ ಡ್ರೋನ್ ಇದ್ರೆ ಸುಮಾರು ನಲವತ್ತು ಸಾವಿರ ಅಡಿ ಎತ್ತರದಲ್ಲಿ ಹಾರಬಹುದಾದ ಮಾನವರಹಿತ ವಿಮಾನ ಹೆಲ್ ಫೈರ್ ಮಿಸೈಲ್ಗಳನ್ನು ಅದು ಕ್ಯಾರಿ ಮಾಡುತ್ತೆ ಲೇಸರ್ ಗೈಡೆಡ್ ಬಾಂಬ್ಗಳನ್ನು ತೆಗೆದುಕೊಂಡು ಹೋಗುತ್ತೆ ಅದು ಅದು ಅಲ್ಲಿಂದಾನೇ ಶತ್ರುವನ್ನ ನಾಶ ಮಾಡ್ಬೋದು ಅದು ನಾಶ ಮಾಡದೇ ಇರೋ ಸಂದರ್ಭದಲ್ಲಿ ಶತ್ರು ಇದರಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳ್ಕೊಬೋದು ರೆಕನೈಸನ್ಸ್ ಅಂದರೆ ಚಲನವಲನಗಳನ್ನೆಲ್ಲ ಅದು ರೆಕಾರ್ಡ್ ಮಾಡಿ ಕಳಿಸ್ಕೊಡ್ಬೋದು ಸುಮಾರು ಮೂವತ್ತಾರು ಗಂಟೆಗಳ ಕಾಲ ಮೂವತ್ತರಿಂದ ಮೂವತ್ತಾರು ಗಂಟೆಗಳ ಕಾಲ ಅದು ಯಾವುದೇ ಸಮಸ್ಯೆ ಇಲ್ಲದೆ ಆಕಾಶದಲ್ಲೇ ನಿಂತು ಇರುತ್ತೆ ಅದು ಬೇಕಾರೆ ಅದನ್ನು ಏನೋ ಖರೀದಿ ಮಾಡ್ತಿದ್ದಾರೆ ಒಂದು ಮೂರು ನಾಲ್ಕು ಬಿಲಿಯನ್ ಡಾಲರ್ನಲ್ಲಿ ಒಂದು ಮೂವತ್ತೆರಡು ಮೂವತ್ತ್ ಮೂರು ಅಂತ ಹೇಳ್ತಿದ್ದಾರೆ ಎಗೈನ್ ಚೈನಾ ಈ ದೃಷ್ಟಿಕೋನದಲ್ಲಿ ಎಗೈನ್ ಚೈನಾ ಡ್ರೋನ್ಗಳು ಯಾವ ಪರಿಪ್ರಮಾಣದಲ್ಲಿ ಯುದ್ಧದಲ್ಲಿ ಪಾತ್ರವನ್ನು ಇವೆ ಅನ್ನೋದಕ್ಕೆ ಯುಕ್ರೇನ್ ಮತ್ತು ರಷ್ಯಾ ವಾರು ನಮಗೆ ಪಾಠ ಹೇಳಿಕೊಡ್ತಾ ಇದೆ ಹಾಗಾಗಿ ಇದೂ ಒಂದು ಆಗತ್ತೆ ಅಂತಿದ್ದಾರೆ ಇನ್ನೂ ಆಗಿಲ್ಲ ಎಸ್ ಇನ್ನು ನಿನ್ನೆ ನ್ಯೂಯಾರ್ಕ್ನಲ್ಲಿ ಯೋಗಾ ಡೇ ಮುಗಿಸಿಕೊಂಡು ವಾಷಿಂಗ್ಟನ್ ಡಿಸಿಗೆ ತೆರಳಿದ ಮೋದಿ ಮಳೆ ಲೆಕ್ಕಿಸದೆ ಏರ್ಪೋರ್ಟ್ನಲ್ಲಿ ಇಳಿದಾಗ ಇಪ್ಪತ್ತೊಂದು ಸುತ್ತಿನ ಗನ್ ಸಲ್ಯೂಟ್ ಮೂಲಕ ಭವ್ಯ ಸ್ವಾಗತ ಕೊಡಲಾಯಿತು ಬಳಿಕ ಮೋದಿ ಅವರು ಅಮೆರಿಕದ ಅಧ್ಯಕ್ಷರ ಅಧಿಕೃತ ನಿವಾಸ ಶ್ವೇತಭವನಕ್ಕೆ ಭೇಟಿ ಕೊಟ್ಟರು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಪತ್ನಿ ಜಿಲ್ ಬೈಡನ್ ಆತ್ಮೀಯವಾಗಿ ಸ್ವಾಗತಿಸಿದ್ರು ಔತಣಕೂಟಕ್ಕೆ ಮುನ್ನ ಜಿಲ್ ಬೈಡನ್ ರಾಷ್ಟೀಯ ವಿಜ್ಞಾನ ಪ್ರತಿಷ್ಠಾನದಲ್ಲಿ ಮೋದಿಗೆ ಆತಿಥ್ಯ ನೀಡಿದರು ಬಳಿಕ ಮೋದಿ ಅಲ್ಲಿ ಸಿರಿಧಾನ್ಯ ಜೋಳದ ಸಲಾಡೆಲ್ಲವನ್ನು ಸಾವಿದ್ರು ಅಡಿಗೆ ಭಟ್ರೆಲ್ಲ ಸಸ್ಯಾಹಾರ ತಯಾರಿಸಂತೆ ಹೇಳ್ತಾ ಇದ್ರು ಪ್ಯೂರ್ ವೆಜಿಟೇರಿಯನ್ ಅಂತ ಹೇಳ್ತಾ ಇದ್ರು ಅಮೆರಿಕ ಅಧ್ಯಕ್ಷರ ಹೆಂಡತಿ ಹಂಗಾಗಿ ಬೇರೆ ಬೇರೆ ಮೋದಿ ಜೊತೆ ಅವತ್ತಿನ ಪಾಂಡ್ಗೊಂಡು ಅತಿಥಿಗಳಿಗೆಲ್ಲ ಸಪರೇಟ್ ಆಗಿ ಮಾಂಸಹಾರ ಮಾಡ್ಕೊಂಡಿದ್ರಂತೆ ಕೊಟ್ಟಿದ್ರಂತೆ ಒಂದು ವಿರಾಮಕ್ಕೆ ಹೋಗ್ಬಿಡೋಣ ಹೋಗಿ ವಾಪಸ್ ಬಂದ ಮೇಲೆ ಒಂದಿಷ್ಟು ಹಾ ಗಿಫ್ಟ್ ಕೊಟ್ಟಿದಾರಂತೆ ಏನ್ ಗಿಫ್ಟ್ ಕೊಡ್ತಾರಪ್ಪ ಇದೊಂಥರ ವಿಶೇಷವಾಗಿದೆ ಎಂತೆಂತ ಗಿಫ್ಟ್ಗಳನ್ನ